गाइज वेलकम बैक टू माय यूट्यूब चैनल सो इवत्तु नानु एल्लि होगता सर इवत्तु नानु एक्चुअली आइकिया होगता इदीनि सैम जोते एनक्के अंद्रे ನಾವು ಅಲ್ಲಿ ಇಲ್ಲಿ ಏನೇನೋ ಐಟಮ್ಸ್ ಎಲ್ಲ ಬೇಕು ಮತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಮನೆ ಶಿಫ್ಟಿಂಗ್ ಕೂಡ ಆಗ್ತದೆ ಸೊ ಅಲ್ಲಿಗೂ ಕೂಡ ಏನಾದರೂ ಐಟಮ್ಸ್ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ನೋಡೋಣ ಏನು ಐಟಮ್ಸ್ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ಪರ್ಸ್ನ ಬಿಟ್ ಬಂದಿದ್ದೆ ಆ್ಯಂಡ್ ಆನ್ಲೈನ್ ಹತ್ರ ಕ್ಯಾಶ್ ಇಲ್ಲ ಸೊ ಹಾಗಾಗಿ ಮನೇಲಿ ಇಟ್ಟಿದ್ದೀನಿ ಸೊ ಅದು ತೊಗೊಂಡು ಇವಾಗ ಹೋಗಬೇಕು ಸೊ ಹಲೋ ಗೈಸ್ ವೆಲ್ಕಮ್ ಟು ಧನುಶ್ರೀಸ್ ಚಾನಲ್ ಸೊ ವಿ ಆರ್ ಬ್ಯಾಕ್ ಆಫ್ಟರ್ ಸ್ಯಾಮ್ಸ್ ಮೀಟಪ್ ಸೊ ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ಕ್ಯಾಶ್ ಎತ್ಕೊಂಡು ಹೋಗೋಣ ಆಮೇಲೆ ಶೋ ಧನುಷಿ ನೋಡಿ ಏನೋ ಅವಕ್ಯಾಡೋ ಬಟರ್ ಫ್ರೂಟ್ ನ ಅನಿಗ ಕೊಂಡು ತಗೊಂಡು ತಿಂತಾ ಇದ್ದಾಳೆ ಗೈಸ್ ನಿಮಗೆ ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಇದ್ರೆ ಅಂಡ್ ಸ್ವೀಟ್ ಬಿಡಬೇಕು ಅಂತ ನೀವು ಇಷ್ಟಪಡ್ತಾ ಅಂದ್ರೆ ಅನ್ಕೋತಿದ್ರೆ ನೀವು ಈ ಫ್ರೂಟ್ ನ ತಿನ್ನಬಹುದು ಇದು ಹೆಲ್ತಿ ಕೂಡ ಒಳ್ಳೇದು ಇದು ಅವಕ್ಯಾಡೋ ಅಂದ್ರೆ ಬಟರ್ ಫ್ರೂಟ್ ಇದಲ್ಲ ಅದಕ್ಕೆ ಬರಿ ಹನಿ ಮಿಕ್ಸ್ ಮಾಡಿದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಯಾವ ಸ್ವೀಟ್ ಅಷ್ಟು ಚೆನ್ನಾಗಿರಲ್ಲ ಇದ್ರ ಮುಂದೆ ಸೋ ಇದನ್ನ ಟ್ರೈ ಮಾಡಿ ಗೈಸ್ ಫೈನಲಿ ಪರ್ಸ್ ತಗೊಂಡಾಯ್ತು ಇದರಲ್ಲಿ ಕ್ಯಾಶ್ ಇದೆ ಆ್ಯಂಡ್ ಚಪ್ಪಲಿ ಕೂಡ ಚೇಂಜ್ ಮಾಡಿಬಿಟ್ಟೆ ಆಮೇಲೆ ಅಲ್ಲಿ ನಡೆದು ನಡೆದು ಕಾಲು ನೋವು ಬರುತ್ತೆ ಬಿಕಾಸ್ ಆಲ್ರೆಡಿ 2 ಸಲ ನಾನು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಹೀಲ್ಸ್ ಹಾಕೊಂಡು ತುಂಬ ಒದ್ದಾಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಕ್ರಾಕ್ಸ್ ಹಾಕೊಂಡೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಇದರಲ್ಲೂ ನೋವು ಬರುತ್ತೆ ಹೆಮ್ಮಡಿ ಅಂದರೆ ತುಂಬ ನಡೆದಾದ್ಮೇಲೆ ಬಟ್ ಇಟ್ ಈಸ್ ಓಕೆ ಮ್ಯಾನೇಜಬಲ್ ಅಂತ ಹೇಳ್ಬಿಟ್ಟು ಇದು ಹಾಕೊಂಡಿದ್ದೀನಿ ಮಧ್ಯದಲ್ಲಿ ಸ್ಯಾಮು ಪೆಟ್ರೋಲ್ ಹಾಕ್ಸಿರ್ಲಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ 2 ಅವರ್ ನಾವು ಕಾರಲ್ಲೇ ವೆಯ್ಟ್ ಮಾಡಿದ್ದೀವಿ ಬಿಕಾಸ್ ರಾಹುಲ್ ಪೆಟ್ರೋಲ್ ತೊಗೊಂಬಂದ ಅದಾದ್ಮೇಲೆ ಇವಾಗ ತುಂಬ ಹೊಟ್ಟೆ ಸಿತ್ತಿದೆ ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ನಾನು ಮನೇಲಿ ಇದ್ರೆ ಏನಾದರೂ ಫ್ರೂಟ್ಸ್ ಏನಾದರೂ ತಿಂದು ಮ್ಯಾನೇಜ್ ಮಾಡ್ತಿದ್ದೆ ಫ್ರೂಟ್ಸ್ ಇಲ್ಲ ವೆಜಿಟೇಬಲ್ಸ್ ಅಥವಾ ನನ್ನ ಡಯಟ್ ಏನಾದರೂ ಮೇಂಟೈನ್ ಮಾಡ್ತಿದ್ದೆ ಹೊರಗಡೆ ಇರೋದ್ರಿಂದ ನನಗೆ ಫುಡ್ ತಿನ್ನಲಿಲ್ಲ ಅಂದರೆ ಶಿವರಿಂಗ್ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ನನಗೆ ಸ್ಯಾಮ್ಗೆ ಇಬ್ಬರಿಗೂ ಹೊಟ್ಟೆ ಸಿತ್ತಿದೆ ಇಲ್ಲೇ ಯಾವುದೋ ಒಂದು ಏರಿಯಾಗೆ ಬಂದಿದ್ದೀವಿ ಪುಣ್ಯಕ್ಕಿಲ್ಲಿ ಮಳೆ ಇಲ್ಲ ಸೊ ಫಸ್ಟ್ ಹೋಗಿ ಏನಾದರೂ ತಿನ್ನಬೇಕು ಫೈನ್ಲಿ ಮೇಲ್ಗಡೆ ಬಂದ್ವಿ ಇವತ್ತು ನಾವು ಎಷ್ಟು ಗಂಟೆಗೆ ಬಂದಿದ್ವಿ ಅಂದರೆ 9 ಗಂಟೆಗೆ ಬಂದಿದ್ವಿ 10 o'clock ಕ್ಲೋಸ್ ಆಗುತ್ತೆ ಕಾರ್ ಪ್ರಾಬ್ಲಮ್ ಆಗಿದ್ರಿಂದ ತುಂಬ ಟೈಮ್ ಆಗೋಯ್ತು ಅಲ್ಲೇ ಸೊ ಹಾಗಾಗಿ ಎರಡೋ ನಾವು ಅಂದ್ಕೊಂಡಿದ್ದೆಲ್ಲ ತೊಗೊಳಕ್ಕಾಗುತ್ತೋ ನೋಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮುಂದೆ ತಾವರೆ ಹೋಗಿಟ್ಟಿದ್ದಲ್ಲ ಇದು ಅದಕ್ಕೆ ತುಂಬ ಸಕ್ಕತ್ತಾಗಿದೆ ಇಡೋದಕ್ಕೆ ಬಟ್ ನನಗೆ ಏನು ಅನಿಸ್ತಿದೆ ಅಂದರೆ ಅದು ಇವಾಗ ತೊಗೊಂಬಿಟ್ರೆ ಮನೆ ಶಿಫ್ಟಿಗೆ ಮೇಲೆ ಮಾಡಿಸ್ತಾ ಇದ್ದೀವಿ ಗ್ಲಾಸ್ ಅಲ್ವಾ ಸೊ ಒಡೆದೋಗ್ಬೋದು ಸೊ ಪ್ರಾಬ್ಲಿ ಅದನ್ನು ತೊಗೊಳೋದು ಬೇಡ ಅನಿಸ್ತಿದೆ ಅಂತ ಕೂತಿದ್ಲು ಫುಲ್ ಕೋಪ ಮಾಡಿ ಮತ್ತೆ ಇನ್ನೇನ್ ಗೈಸ್ ನನಗೆ ಯಾವಾಗ ಏನ್ ಕೆಲಸ ಇದ್ದಾಗ್ಲೂ ಇವನಿಗೆ ಮಾಡ್ಕೊಂಡ್ಬಿಡ್ತಾನೆ ಏನಾದ್ರು ಒಂದ್ ಮಾಡ್ತಾನೆ ಏನಾದ್ರು ಒಂದ್ ಆಗುತ್ತೆ ನಾನೇನ್ ಮಾಡ್ಕೊಂಡೆ ಬಿಕಾಸ್ ಇಟ್ ವಾಸ್ ಕೇರ್ಲೆಸ್ ಹಿ ಡಿಡ್ನ್ಟ್ ಪುಟ್ ಪೆಟ್ರೋಲ್ ಆಯ್ತು ಓಕೆ ಸರಿ ಸರಿ ನೋಡಿ ರೆಸ್ಪಾನ್ಸಿಬಲ್ ಆಗಿರ್ಬೇಕಲ್ವಾ ಗೈಸ್ ಸೊ ಗೈಸ್ ನೋಡಿ ಈ ಫ್ಲವರ್ ಸಕ್ಕದಾಗಿದೆ ಈ ಫ್ಲವರ್ ಏನಿದೆ ಇದರಲ್ಲಿ ನನ್ನ ಹತ್ರ ವೈಟ್ ಕಲರ್ ಫ್ಲವರ್ ಇತ್ತು ಮತ್ತೆ ಸೇಮ್ ವಾಸ್ ಇತ್ತು ಬಟ್ ಆ ವಾಸ್ ಸ್ವಲ್ಪ ಹೊಡೆದೋಯ್ತು ಅದು ಇನ್ನೂ ಹಾಗಿದೆ ಮನೇಲಿ ಸೊ ಅದನ್ನು ನೋಡಿದಾಗ ಅದು ನೆನಪಾಯ್ತು ಲಾಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ವಲ್ಲ ಅಂತ ನಂಗೆ ಈ ಮಿರರ್ ತುಂಬ ಇಷ್ಟ ಆಯಿತು ಬಟ್ ಇದರಲ್ಲಿ 7000 ಆಲ್ಮೋಸ್ಟ್ 8000 ಅನಿಸುತ್ತೆ 8000 ಹಾಕಿದ್ರು ಬಟ್ ಅಷ್ಟೊಂದು ಕೊಡೋ ರೇಂಜಿಗೆ ಇರಲಿಲ್ಲ ಅಂತ ಅನಿಸ್ತು ಬಟ್ ತುಂಬ ದೊಡ್ಡದಾಗಿತ್ತು ಮಿರರು ಮೇ ಬಿ ಸಮ್ ಡೇ ತೊಗೋತೀನಿ ಆಫರಲ್ಲಿ ಏನಾದರೂ ಕೊಟ್ಟಾಗ ಈ ಟೇಬಲ್ನ ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಆಮೇಲೆ ಸ್ಯಾಮ್ ನಾನು ಇದನ್ನು ತೊಗೋತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಇನ್ನೊಕ್ಕ ಯೂಸ್ ಆಗುತ್ತೆ ಶೋ ಪೀಸ್ ಏನಾದರೂ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಗೈಸ್ ಸ್ಯಾಮು ಇದೊಂದು ಐ ಮೀನ್ ಈ ಟೇಬಲ್ ತೊಗೋತಾ ಇದ್ದಾನೆ ಅದು ಈ ಥರ ಇದೆ ನೋಡೋದಕ್ಕೆ ಅದು ಫುಲ್ ಪ್ಯಾಕ್ಡ್ ಆಗಿದೆ ಮೇ ಬಿ ಹಾಗೆ ಓಪನ್ ಮಾಡೋದು ಅನ್ಸುತ್ತೆ ಕಾಲೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಎಷ್ಟಾಯ್ತು ಸರ್ 799 rupees ಅದು ನನಗೆ ಈ ಪಿಂಕ್ ಕಲರ್ ಏನು ಸ್ಟೋರೇಜ್ ಟ್ರೇ ಏನಂತಾರೆ ಗೊತ್ತಿಲ್ಲ ನನಗೆ ಇದಕ್ಕೆ ತುಂಬ ಇಷ್ಟ ಆಯಿತು ನಾನು ವೈಟ್ ಕಲರಲ್ಲಿ ನೋಡಿದ್ದೆ ಮತ್ತು ಬ್ಲ್ಯಾಕಲ್ಲಿ ನೋಡಿದ್ದೆ ಪಿಂಕ್ ಕಲರ್ ನಾನು ಫಸ್ಟ್ ಟೈಮ್ ನೋಡಿದ್ದು ಇದಕ್ಕೆ 2290 rupees ಆಗುತ್ತೆ ಸೊ ನಾನು ಇದನ್ನು ಕೂಡ ತೊಗೋತಾ ಇದ್ದೀನಿ ಬಿಕಾಸ್ ಇಟ್ಸ್ ಬ್ಯೂಟಿಫುಲ್ ಬೇಸ್ ನಾನು ಇವಾಗ ಜಸ್ಟ್ ತೋರಿಸಿದ್ನಲ್ಲ ಪಿಂಕ್ ಟ್ರಾಲಿ ಥರ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಟ್ ಇಲ್ಲಿ ಯಾರಿಗೂ ಏನು ನನಗೆ ಅಂದರೆ ನಾನು ದೊಡ್ಡ ದೊಡ್ಡ ಐಟಮ್ಸ್ ಯಾವಾಗಲೂ ಐಕ್ಯದಲ್ಲಿ ತೊಗೊಂಡಿಲ್ಲ ಫಸ್ಟ್ ಟೈಮ್ ತೊಗೋತಿರೋದು ಸೊ ಯಾರನ್ನಾದ್ರೂ ಏನಾದ್ರು ಕೇಳೋಣ ಅಂದರೆ ಯಾರೂ ಕಾಣಿಸ್ತಿಲ್ಲ ಅಲ್ಲಿ ಏನಾದ್ರು ಕೇಳೋಣ ಅಂತಂದರೆ ಸೊ ಹಂಗಾಗಿತ್ತು ಇವಾಗ ಹುಡುಕ್ಬೇಕಾದ್ರೂ ಎಲ್ಲರೂ ಸಿಗ್ತಾರಾ ಅಂತ ಹೇಳ್ಬಿಟ್ಟು ಈ ಜಾಗ ಸಕ್ಕದಾಗಿದೆ ತೋರಿಸ್ತೀನಿ ರೀ ಆ್ಯಂಡ್ ನಾನೇನು ಪಿಂಕ್ ತೋರಿಸಿದ್ನಲ್ಲ ಒಬ್ರು ಬಂದರು ನಮಗೆ ಹೆಲ್ಪ್ ಮಾಡೋದಕ್ಕೆ ಅವ್ರೇನು ಏನಾದರೂ ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ ಏನು ಬಿಲ್ಲಿದೆ ಆ ಬಿಲ್ಲಲ್ಲೇ ಇಂಥ ಸೆಕ್ಷನಲ್ಲಿ ಇಂಥ ರ್ಯಾಕಲ್ಲಿ ಅಂತಿರುತ್ತೆ ಮತ್ತು ಬಿಲ್ಲಲ್ಲೂ ಯೆಲ್ಲೋ ಮತ್ತು ವೈಟ್ ಟ್ಯಾಗ್ ಅಂತೇನೋ ಇರುತ್ತೆ ಸಾರಿ ಯೆಲ್ಲೋ ರೆಡ್ ಟ್ಯಾಗ್ಸ್ ಅಂತಿರುತ್ತೆ ರೆಡ್ ಟ್ಯಾಗ್ಸ್ಗಳನ್ನೆಲ್ಲ ನಾವೇ ಪಿಕ್ ಮಾಡ್ಕೋಬೇಕು ವೈಟ್ ಟ್ಯಾಗ್ಸ್ ಮತ್ತು ಯೆಲ್ಲೋ ಟ್ಯಾಗ್ಸ್ ಏನಿರುತ್ತೆ ಅದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ ತೊಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನೀವು ಏನಾದರೂ ಇಲ್ಲಿಗೆ ಬಂದರೆ ಇದ್ರ ಮೈಂಡಲ್ಲಿ ಇಟ್ಕೊಂಡು ಶಾಪಿಂಗ್ ಮಾಡಿ ಸೊ ಗೈಸ್ ಈ ವಾಸ್ ಮತ್ತು ಫ್ಲವರ್ ಏನಿದೆ ನಂಗೆ ತುಂಬ ಇಷ್ಟ ಆಯಿತು ಮೇ ಬಿ ನಾನಾದರೂ ಒಂದು ಕಲರ್ ತೊಗೋತಿದ್ದೆ ಬಟ್ ಸ್ಯಾಮ್ ಇದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಇದು ತೊಗೋಬೇಡ ಅಂತ ಹೇಳ್ಬಿಟ್ಟು ನಂಗೆ ತೊಗೊಳಕ್ಕೆ ಬಿಡಲಿಲ್ಲ ಗೈಸ್ ನೋಡಿ ಈ ಜಾಗ ಏನು ಸಕ್ಕತ್ತಾಗಿದೆ ನಂಗೆ ಇಷ್ಟ ಆಯ್ತಿದ್ದು ಆ್ಯಂಡ್ ಈ ಅರೇಂಜ್ಮೆಂಟ್ ಚೆನ್ನಾಗಿದೆ ನೋಡಿ ಇದ್ರದ್ದು ಓಹ್
ಸ್ಯಾಮ್ ಹೇಳಿದ ಮಿರರ್ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಈ ಮಿರರ್ಗೆ ಆಲ್ಮೋಸ್ಟ್ 4000 ಹಾಕಿದ್ರು. ಇದು ಚೆನ್ನಾಗಿತ್ತು. ಇದ್ರ ಜೊತೆಗೆ ಹಿಂದೆಗಡೆ ನಾವೇನಾದ್ರು ಹ್ಯಾಂಗ್ ಮಾಡೋ ತರ ಕೂಡ ಕೊಟ್ಟಿದ್ರು. ಇಟ್ ವಾಸ್ ವೆರಿ ನೈಸ್, ನಂಗೆ ಇಷ್ಟ ಆಯ್ತು. ಮೇ ಬಿ ಸಮ್ ಡೇ ಅಲ್ ಬೈ ಇಟ್. ಇದು ನೋಡಿ ಲೈಟು, ಇದು ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆ ನೋಸ್ ಬೇರೆ ಇದೆ ನೋಡಿ, ಪಾಯಿಂಟೆಡ್ ನೋಸ್. ಇವಾಗ ಏನಾಯ್ತು ಅಂತಂದ್ರೆ, ನಾವು ಒಂದೊಂದು ಟೈಮ್ ಆಯ್ತಲ್ಲ, ನಮಗೆ ಏನು ಬೇಕಾಗಿತ್ತು ಅದಷ್ಟನ್ನು ಮಾತ್ರ ತೊಗೊಂಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆಮೇಲೆ ಅವ್ರನ್ನ ಕೇಳಿದ್ವಿ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಅವ್ರು ಏನು ಹೇಳಿದ್ರು ಅಂದರೆ, ಏನು ಆರೋ ಇದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂದರೆ. ನಾನು ಹೇಳಿದೆ ಸೂನರ್ ವೇ ಅಂದೆ. ಅವರು ಇಲ್ಲ, ನೀವು ಹಂಗೆ ಹೋಗ್ಬೇಕು, ಬೇರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ರು. ನಡೆಯೋಕ್ಕಾಗುತ್ತೆ ಅಂದರೆ ಮಾತ್ರ ಬನ್ನಿ. ಅವ್ರು ಇಟ್ಟಿದ್ದಾರೆ ತೋರ್ಸೋಕ್ಕಷ್ಟೇ. ಸೊ ಗೈಸ್, ಈ ಟೇಬಲ್ ಏನಿದೆ, ಇದು ನನ್ನ ಡ್ರೀಮ್ ಟೇಬಲ್ ಅಂತ. ಸೊ ಒಂದು ದಿನ ನಾನು ಇದನ್ನ ತಗೋತೀನಿ. ಇದು ಆಕ್ಚುಲಿ ಜಾಸ್ತಿ ಏನಿಲ್ಲ, 26,990 ಇದೆ. ಸದ್ಯಕ್ಕೆ ಇಟ್ಸ್ ನಾಟ್ ಇನ್ ಮೈ ಬಜೆಟ್ ಅಂದ್ರೆ ಇವಾಗ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದರದ್ದು. ಸೊ ಹಾಗಾಗಿ ಅಂಡ್ ಇದು ನೋಡಿ ಏನು ಸಖತ್ತಾಗಿದೆ ಸೆಟಪ್ಪು. ಗೈಸ್, ನಂಗೆ ಇದು ಇಷ್ಟ ಆಯಿತು. ಇದು ಬರೀ 6,200 ಇದೆ. ಇದು ನೋಡಿ ಫುಲ್ಲು ಇಲ್ಲಿ ಮಿರರ್ ಇದೆ ಪಕ್ಕನೇ, ಇದರ ಸೆಟಪ್ ಎಲ್ಲ ಇದೆ ಇಟ್ಕೊಳ್ಳೋದಕ್ಕೆ. ಸೊ ಅಂದರೆ ನಮ್ಮದು ಸ್ವಂತ ಮನೆ ಅಂತ ಮಾಡ್ಕೊಂಡಾಗ ಪ್ರಾಬ್ಲಿ ನಾನು ಇದನ್ನು ತೊಗೋತೀನಿ ಅವಾಗ ಬಂದ್ಬಿಟ್ಟು. ಬಿಕಾಸ್ ನಾವು ತುಂಬ ಮನೆ ರೆಂಟೆಡ್ ಮನೇಲಿ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಅವಾಗವಾಗ ಶಿಫ್ಟ್ ಮಾಡ್ತಾ ಇರಬೇಕಾಗತ್ತೆ. ಆ್ಯಂಡ್ ಅದು ನನಗದು ಡ್ಯಾಮೇಜ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ತುಂಬ ಚೆನ್ನಾಗಿದೆ, ರಿಯಲಿ ಲೈಕ್ ಡಿಟ್. ಸೇಮ್ ಟೇಬಲ್ ನನಗೆ ಕಮ್ಮಿಗೆ ಸಿಕ್ತು 12,000. ಸಕ್ಕತ್ತಾಗಿದೆ ಅಲ್ವಾ? ಇದನ್ನು ಕೂಡ ನಾನು ತೊಗೋತೀನಿ ವೆರಿ ಸೂನ್. ಗೈಸ್, ಈ ವಾರ್ಡ್ರೋಬ್ ನೋಡಿ ಏನು ಸಕ್ಕತ್ತಾಗಿದೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೂಡ ಇದೆ ಒಳಗಡೆ ಏನಿದೆ ಅಂತ ಕಾಣೋದಕ್ಕೆ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಸೆಟಪ್. ವಾ ಗೈಸ್, ಮನೆ ಅಂದರೆ ಹಿಂಗಿರಬೇಕು, ಇಲ್ಲಾಂದರೆ ಮನೇಲಿ ಇರಬಾರ್ದು ಅಲ್ವಾ ಸರ್? ನಿಜವಾಗ್ಲು ಹೆಂಗೆ ಅನಿಸುತ್ತೆ ಅಂದರೆ ಹಂಗೆ ಅನಿಸುತ್ತೆ. ಬಾಕ್ಸ್ ನೋಡಿ, ಇದು ಲಂಚ್ ಬಾಕ್ಸು. ಎಷ್ಟು ಕ್ಯೂಟಾಗಿದೆ. ಐಮ್ ಬೈಯಿಂಗ್ ಇಟ್ ಬಿಕಾಸ್ ಅದು ನಾಯಿ ಥರ ಇದೆ. ಹಾಗಾಗಿ ನೋಡಿ, ಇದು ಐ ಥಿಂಕ್ 149 rupees ಅನಿಸುತ್ತೆ. ಐ ಥಿಂಕ್ ವಿ ಕ್ಯಾನ್ ಬೈ ಇಟ್ ಬಿಕಾಸ್ ಇಟ್ಸ್ ಅ ಡಾಗ್ ಒನ್. ಗೈಸ್, ಇದು ನೋಡಿ ಸಕ್ಕತ್ತಾಗಿದೆ. ಗೈಸ್, ಈ ಶೆಲ್ಫ್ ನೋಡಿ, ಏನು ಪ್ಲೈನಾಗಿ ಸಕ್ಕತ್ತಾಗಿದೆ. ಇದಕ್ಕೆ 999 rupees ಅಂತೆ, ಚೆನ್ನಾಗಿದೆ. ಸೊ ಗೈಸ್, ಇವಾಗ ಈ ಗೋಡೌನಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಪ್ರಾಡಕ್ಟ್ ಬಾಕ್ಸ್ನ ಎತ್ಕೋತಾ ಇದ್ದೀವಿ. ಇದು ಯಾವ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಅಲ್ಲಿ ಪಿಂಕ್ ಕಲರ್ ಇದೆ ನೋಡಿ ಅದು. ಆ್ಯಂಡ್ ಸ್ಯಾಮ್ ಒಂದು ಅದು ಚೇರ್ ತೊಗೊಂಡಿದ್ದ. ಆ್ಯಂಡ್ ಅದು ಬಾಕ್ಸ್ ಎಲ್ಲ ಅದರಲ್ಲೇನಿದೆ. ಆ್ಯಂಡ್ ಅದೊಂದು ಚಿಕ್ಕದು ಪಿಂಕ್ ಬಾರ್ಡ್ ತೊಗೊಂಡೆ. ಐ ಡೋಂಟ್ ನೋ, ಎಲ್ಲ ಪಿಂಕ್ ಪಿಂಕೇ ತೊಗೋತಾ ಇದ್ದೀನಿ. ಗೈಸ್, ಇದು ನೋಡಿ ಸಕ್ಕತ್ತಾಗಿದೆ ಚೇರು. ಆ್ಯಂಡ್ ಸ್ವಲ್ಪ ಪರವಾಗಿಲ್ಲ, ರೀಸನೇಬಲ್ ಅಂತ ಕೂಡ ಅನಿಸ್ತಿತ್ತು. 6,000. ಮೇ ಬಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೋತೀವಿ ಇದನ್ನು. ಸ್ಯಾಮ್ ಇವಾಗ ಬೇಡ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಬಿ ಡ್ರಾಪಿಂಗ್ ಇಟ್. ಸೊ ಗೈಸ್, ಸ್ಯಾಮಿಗೆ ಬಾರ್ಕೆ ಹತ್ತಿದಂಥ ಬಾಟ್ಲು ತೊಗೊಂಡ. ಇದೊಂದಿದೆ, ಅದರಲ್ಲಿ ತುಂಬ ಐಟಮ್ಸ್ ಇದೆ. ಸೊ ಅವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದೀವಿ, ಅವನು ಬಾರ್ಕೆ ಬಿಲ್ ಮಾಡಿಸು ಅಂತ ಹೇಳಿದ ತಕ್ಷಣ. ಆ್ಯಂಡ್ ಆಲ್ರೆಡಿ ಟೈಮ್ ಆಗೋಗಿದೆ, ಲೇಟ್ ಆಗೋಗಿದೆ. ಇಷ್ಟೊತ್ತಿಗೆ ಕ್ಲೋಸ್ ಆಗಬೇಕಿತ್ತು, ಬಟ್ ಏನು ಮಾಡೋಂಗಿಲ್ಲ. ನನ್ನ ಪರ್ಸು ಎತ್ಕೋ ಸ್ಯಾಮ್. ಪ್ಲೀಸ್, ನಾನು ಯಾವಾಗಲೂ ಎಷ್ಟು ಧಾರಾಳ ಮನಸ್ಸಿಂದ ಇವನಿಗೆ ತಗೋ 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 ಅಂತೀನಿ. ಇವನು ನೀನು ಕಂಜೂಸ್ ಮಾಡಿದ್ ಕೊಡಿಸ್ತಿದ್ಯಲ್ವಾ, ಇದು ಬರೀ 30 rupees ಅಂತ ಕೊಡಿಸ್ತಿದ್ಯಲ್ವಾ, 100 rupees ಅಂತ ಕೊಡಿಸ್ತಿದ್ಯಲ್ವಾ ಅಂತಾನೆ. ಈಗ ಅವನಿಗೆ ಸಮೋಸ ತಿಂದ ಸಖತ್ ಹೊಟ್ಟೆ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಹೋಗುತ್ತೆ ಇಲ್ಲಿ. ಸಖತ್ ಹೊಟ್ಟೆ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಹಂಗೆ ಅದೊಂದೇನೋ ಚಾಕ್ಲೇಟ್ದನ್ನು ತೊಗೊಂಡಿಲ್ಲ ಇದ್ದದ್ದು ಸರ್, ಅದೊಂದು ತೊಗೊಂಡ್ವಿ. ಅದು ಸೇಮ್ ಡಾರ್ಕ್ ಫ್ಯಾಂಟಸಿ ಥರನೇ ಇದೆ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಇಫ್ ಇಟ್ ಗೋಸ್, ಪರವಾಗಿಲ್ಲ ಹೋಗುತ್ತೆ ಇದರಲ್ಲಿ. ಲೆಟ್ಸ್ ಗೋ.